इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। नम जोड़ी सदानंद बामने साहेब अदर और पत्रकार और तम विचार मुद्दे इले कूतार नमंद प्रश्न सर यह गांधी देश गोडसे प्रचार आगाकल अदर बे विचार सर ऐन फारन हमी ಬೌದ್ಧ ಧರ್ಮ ಬೌದ್ಧರಗತ್ಲೇ ಇರಬೇಕು ಅಂತೇಳಿ ಅಲ್ಲಿ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ, ಇಲ್ಲಿ ಬಂದು ಯುದ್ಧದ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅಂದರೆ ವೇದಿಕೆ ಮೇಲೆ ಬಂದು ವೇದಿಕೆ ಕೆಳಗೆ ಇನ್ನೊಂದು ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಇಲ್ಲಿ ಅವರ ಎರಡು ನಾಲಿಗೆ ನೀತಿಯನ್ನು ಬಿಟ್ಟು ಜನ 340 MPಗಳನ್ನು ಕೊಟ್ಟಿದ್ದಾರೆ, ದೇಶವನ್ನು ನೀವು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗಬೇಕು, ಇಂಥ ಒಂದು ಮಾತಿಗೆ ಬಾರದ ಕೆಲಸಗಳನ್ನ ನೀವು ಮಾಡಬಾರ್ದು ಅಂತೇಳಿ ನಾನು ಅವರಲ್ಲಿ ಇಲ್ಲ. ಖರೆ ಜನತಾ ಅವ್ರಿಗೆ ಓಟ್ ಮಾಡಕತ್ತಿದೆ, ಇದರ ಏನು ಇದೆ ಧರ್ಮದ ಮತ್ತು ಜಾತಿ ಹೆಸರ ಮೇಲೆ ಎಲ್ಲಿವರೆಗೆ ಜನ ಓಟ್ ಹಾಕ್ತಾ ಇದಾರೆ ಅಲ್ಲಿವರೆಗೆ ಮುದೆ ಹಾರಿಸಿ ಬರೋರು. ಯಾವಾಗ ನೀವು ಜ್ವಲಂತ ಸಮಸ್ಯೆಗಳ ಬಗ್ಗೆ ನೀವೇನಾದರೂ ಒತ್ತು ಕೊಟ್ಟು ನಮ್ಮ ಕೆಲಸ ಮಾಡ್ಬೇಕು, ನೀವು 2014 ನೀವೇನು ಹೇಳಿದ್ರಿ 2 ಕೋಟಿ ನೌಕರಿ ಪ್ರತಿ ವರ್ಷ ಹಾಸ್ತೇವೆ ಅಂತ ಹೇಳಿದ್ರಿ, ರೈತರ ಆತ್ಮಹತ್ಯೆ ತಡಿತೇವೆ ಅಂತ ಹೇಳಿದ್ರಿ, ಮಹಿಳೆಯರಿಗೆ ನ್ಯಾಯ ಕೊಡಿಸ್ತ ಅಂತ ಹೇಳಿದ್ರಿ, ಬೆಟ್ಟಿ ಬಚಾವ ಬೆಟ್ಟಿ ಪಡಾವ ಅಂತ ಹೇಳಿದ್ರಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅಂತ ಹೇಳಿದ್ರಿ. ಆದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅಲ್ಲ, ಅದು ಮಿತ್ರಂ ಕಾ ಸಾಥ್ ಮಿತ್ರಂ ಕಾ ವಿಕಾಸ. ಅದೇ ಈಗ ಅದಾನಿ ಅಂಬಾನಿ ಟಾಟಾ ಮಿತ್ತಲ್ 17 ಕಂಪನಿಗಳು ಏನಿದಾವೆ ಅವರ ಹಣವನ್ನು 35,000 ಕೋಟಿ 2014 ತೆಗೆದುಕೊಂಡಿದ್ರು ಅವರು. ಈಗ ಅದಕ್ಕಿಂತ 2019 ಅದಕ್ಕಿಂತ ಡಬಲ್ ಹಣ ಪಡೆದಿದ್ದಾರೆ ಅವರು. ಅಂದ್ರೆ ನೀವು ಕಾರ್ಪೊರೇಟ್ ಪರವಾಗಿ ಸರ್ಕಾರ ಅಂತ ಘೋಷಣೆ ಮಾಡಿದ್ರೆ ಈಗಾಗಲೇ, ಹೀಗಾಗಿ ನೀವು ಬಡವರ ಪರವಾಗಿ ಇಲ್ಲ. ಅದನ್ನ ಬಡವರು ತಿಳ್ಕೊಬೇಕು, ಯಾರು ಬಡವರ ಪಾಗಿದ್ದ ಅವರನ್ನ ನೀವು ಆಯ್ಕೆ ಮಾಡೋದನ್ನು ಬಿಟ್ಟು ಬಡವರ ವಿರೋಧಿ ಇದ್ದಾರೆ, ಕಾರ್ಪೊರೇಟ್ ಪರವಾಗಿದ್ದಾರೆ ಅವ್ರನ್ನ ನೀವು ಆಚಿಕೊಂಡು ಬಂದ್ರೆ ಈ ಜನರು ಉದ್ಧಾರ ಆಗೋದಿಲ್ಲ ಅಂತೇಳಿ ನಾನು ಜನರಿಗೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದು ಹಿಂದೂ ರಾಷ್ಟ್ರದ ಹಠ ಎಷ್ಟು ದಿನ ತನಕ ನಡೆಯಬಹುದು? ಎಲ್ಲಿವರೆಗೆ ನೀವು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ನೀವು ರಾಜಕಾರಣ ಮಾಡ್ತೀರಿ ಅಲ್ಲಿವರೆಗೆ ಇದು ಇರೋದನ್ನೇ ಇದು. ನಿಮ್ಮ ಪ್ರಕಾರ ಏನು ಅವೇರ್ನೆಸ್ ಆಗತ್ತಿದೆ? ಇನ್ನೂ ಅವೇರ್ನೆಸ್ ಆಗ್ತಾ ಇದೆ. ಆದ್ರೆ ಏನಾಗಿದೆ, 18 ವಯಸ್ಸಿಂದ 27 ವರ್ಷದ ಏನು 35% ಏನು ನಮ್ಮ ದೇಶದಲ್ಲಿ ಯುವಕರಿದ್ದಾರೆ ಅವ್ರ ಅವೇರ್ನೆಸ್ ಆಗಬೇಕು. ಇದು ನಮ್ಮ ದೇಶ ಯುವಕರ ದೇಶ ಇದು, ಆದ್ರೆ ಯುವಕರು ತಿಳ್ಕೊಳ್ತಾ ಇಲ್ಲ. ರಾಜಕಾರಣ ಅವರು ಧರ್ಮದ ಸುಳಿಯಲ್ಲಿ ಸಿಕ್ಕು, ಜಾತಿಯ ಸುಳಿಯಲ್ಲಿ ಸಿಕ್ಕು, ತಮ್ಮ ಕಾಲ ಮೇಲೆ ತಾವ ಚೆಲ್ತಿದ್ದಾರೆ. ಅದಕ್ಕೆ ದಯಮಾಡಿ ಆ ಯುವಕರಿಗೆ ನಾನು ವಿನಂತಿ ಮಾಡ್ಕೋತೇನೆ, ನೀವು ಎಚ್ಚೆತ್ಕೊಳ್ದಿದ್ರೆ ನಿಮ್ಮ ದೇಶದು ನಮ್ದೆಲ್ಲ ಮುಗಿದಿದೆ, ಈಗ ನಿಮ್ಮ ದೇಶ ನಿಮ್ಮ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿಕ್ ಬಯಸ್ತೇನೆ. ಬಹಳ ಶುಕ್ರಿಯ, ಬಹುತ್ ಬಹುತ್ ಶುಕ್ರಿಯ. ಅಭಿ ಆಪ್ ಸುನ್ ರಹೆ ಥೆ ಕಿ ಸದಾನಂದ ಬಾಮನೆ ಸಾಹಬ್ ಜೊ ಆಮ ಆದ್ಮಿ ಪಾರ್ಟಿ ಕೆ ಕಾರ್ಯಕರ್ತಾ ಹೈ ಜೊ ಬೆಲ್ಗಾಮ್ ಶಹರ್ ಮೇ ಔರ್ ಅತರಾಫ್ ಮೇ ಭಿ ಉನ್ಹೊನೆ ಬಹುತ್ ಸಾರೆ ಕಾಮೋ ಕೋ ಖಿದ್ಮಾತ್ ಕೋ ಅಂಜಾಮ್ ದಿಯಾ ಹೈ. ಉನ್ಕಾ ಕಹನಾ ಯಹಿ ಹೈ ಕಿ ಧರ್ಮ ಕೆ ನಾಮ ಪರ್ ದೇಶ ಕಿ ಜನತಾ ಕೋ ಬೇವಕೂಫ್ ಬನಾಯಾ ಜಾ ರಹಾ ಹೈ, ದೇಶ ಕೆ ಅಸಲ್ ಮಸಲೋ ಕೋ ಬಗಲ್ ದೇಕರ್ ದೂಸರೆ ಗೈರ್ ಜರೂರಿ ಮಸಲೋ ಕೋ ಸಾಮ್ನೆ ಲಾಕರ್ ಲೋಗೋ ಕಿ ದಿಶಾ ಭುಲ್ ಕಿ ಜಾ ರಹೀ ಹೈ ಔರ್ ಯೇ ಬಹುತ್ ದಿನ ತಕ್ ಯೇ ಖೇಲ್ ಚಲ್ನೆ ವಾಲಾ ನಹೀ ಹೈ. ಅದು ಇತ್ತೆಹಾದ್ ನ್ಯೂಸ್ ದೇಖನೆ ಕೆ ಶುಕ್ರಿಯಾ, ಅಲ್ಲಾ ಹಾಫಿಜ್. ಬೆಳಗಾವಿ ಜಿಲ್ಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಕಚೇರಿಯನ್ನು ನಾವು ವಾರ್ಡ್ ನಂಬರ್ 55 ತೆಗೆದಿದ್ದೇವೆ. ಇಲ್ಲಿಂದ ಸಾಕಷ್ಟು ಜನ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವಿಧವಾ ವೇತನ, ಅನೇಕ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ನಾನು ಈ ಕಚೇರಿಯಲ್ಲಿ ಯಾವುದೇ ಹಣ ಪಡೆಯದೆ ಮಾಡ್ತಾ ಇದ್ದೇವೆ. ದಿಲ್ಲಿಯಲ್ಲಿ ಕೇಜ್ರಿವಾಲ್ರವರು 200 ಯೂನಿಟ್ ವಿದ್ಯುತ್ವನ್ನು ಫ್ರೀಯಾಗಿ ಜನರಿಗೆ ಕೊಡ್ತಾ ಇದ್ದಾರೆ, 20,000 ಲೀಟರ್ ನೀರನ್ನು ಅವರು ಉಚಿತವಾಗಿ ಕೊಡ್ತಾ ಇದ್ದಾರೆ, ಅತ್ಯಾಧುನಿಕ ಸರ್ಕಾರಿ ಶಾಲೆಗಳನ್ನು ತೆಗೆದು ಇಡೀ ನಮ್ಮ ದೇಶದಲ್ಲಿ ಮಾದರಿ ಶಾಲೆಗಳನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಸ್ಕೂಲ್ಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಸಹಿತ ಇದೆ. ಈಗ ಡೋರ್ ಸ್ಟೆಪ್ ಡೆಲಿವರಿ, ರೇಷನ್ ಕಾರ್ಡ್ಗಳನ್ನು ರೇಷನ್ ಸಹಿತ ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಕಳೆದ 4.5 ವರ್ಷಗಳಿಂದ ಅತ್ಯಂತ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದ್ದಾರೆ ದಿಲ್ಲಿ ಜನ. ಹೀಗಾಗಿ 67 ಜನ ಶಾಸಕರನ್ನು ಕಳಿಸಿದ್ದಾರೆ. ಈ ಬಾರಿ ಸಹಿತ 67ಕ್ಕಿಂತ ಹೆಚ್ಚು ಸೀಟುಗಳು ಬರ್ತವೆ ಅಂಥೇಳಿ ನಮಗೊಂದು ವಿಶ್ವಾಸ ಇದೆ. ದಿಲ್ಲಿ ಜನ ನಮ್ಮ ಕೈ ಬಿಡೋದಿಲ್ಲ. ಆದರೆ ಕರ್ನಾಟಕದಲ್ಲಿ ಏನಾಗಿದೆ, ನಮ್ಮ ಪಕ್ಷವನ್ನು ಯಾರೂ ಗುರುತು ಇಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದು ಭ್ರಷ್ಟ ವ್ಯವಸ್ಥೆ ಇರೋದರಿಂದ
ನಮ್ಮ ಕಡೆ ಹಣ ಇಲ್ಲ. ಭ್ರಷ್ಟ ವ್ಯವಸ್ಥೆ ಇರೋದ್ರಿಂದ ಇದು ಅಸಾಧ್ಯ ಆಗಿದೆ. ಕಾರಣ ಜನರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ಅಂದರೆ, ಬಡವರ ಪರವೇ ಇರ್ತಕ್ಕಂಥ ಸರ್ಕಾರವನ್ನು ನೀವು ತರಬೇಕು. ಈಗ 36,000 crore ಸಶಸ್ತ್ರ ಪರಿಹಾರ ನಿಧಿಗೆ ಕೊಡಬೇಕಾಗಿತ್ತು, ಆದರೆ ಕೇವಲ ಕೊಟ್ಟದ್ದು ಕೇಂದ್ರ ಸರ್ಕಾರ 1,200 crore, ರಾಜ್ಯ ಸರ್ಕಾರ 1,340 crore. ಅಂದರೆ ಕೇವಲ ಆನೆಗೆ ನಾವು ಔಷಧ ಕೊಡ ಅಂತ ಹೇಳಿದರೆ ನೀವು ಇಲಿ ಔಷಧ ಕೊಡ್ತಿದ್ದಿರಲ್ಲ. ಈಶ್ವರಪ್ಪ ಬಂದು ಹೇಳ್ತಾರೆ 10,000 ಭಾಳ ಹೆಚ್ಚಾಯ್ತು ಅಂತ. ಇದು ದೊಡ್ಡ ತಪ್ಪು. ಇಂಥ ಮಾರ್ಗದಲ್ಲಿ ಅವರು ಈ ರೀತಿ ಮಾತಾಡಬಾರ್ದು ಅಂತೇಳಿ ಹೇಳ್ತಾ, ಈಗ ಮಹಾರಾಷ್ಟ್ರದಲ್ಲಿ ಮೋದಿ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಮಹಾರಾಷ್ಟ್ರದಲ್ಲಿ 370 Article 370 ಮತ್ತು 35A ಅವರಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹರಿಯಾಣದಲ್ಲಿ ಸಹಿತ ಅದೇ ರೀತಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ರೈತರ ಸಮಸ್ಯೆ ಇದೆ ಹೆಚ್ಚಾಗಿ ನಮ್ಮ ದೇಶದಲ್ಲಿ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ರೈತರೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚು ನಿರುದ್ಯೋಗ ಸಮಸ್ಯೆ ಇದೆ. ಇದನ್ನೆಲ್ಲ ಬಿಟ್ಟು ಆರ್ಟಿಕಲ್ 370 ಮಹಾರಾಷ್ಟ್ರಕ್ಕೆ ಸಂಬಂಧ ಬರೋದಿಲ್ಲ, 35A ಮಹಾರಾಷ್ಟ್ರಕ್ಕೆ ಸಂಬಂಧ ಬರೋದಿಲ್ಲ. ಸಂಬಂಧ ಇಲ್ಲದಂಥ ವಿಷಯಗಳನ್ನು ನೀವು ಮಾತಾಡಿ ಜನರೇ ಧಾರ್ಮಿಕ ವಿಷಯಗಳಾಗಲಿ ಜಾತಿ ವ್ಯವಸ್ಥೆ ಎತ್ತಿ ಕಟ್ಟೋದು ಮಾಡೋದನ್ನು ಬಿಟ್ಟು ದೇಶವನ್ನು ಸರಿಯಾಗಿ ಮಾರ್ಗದಲ್ಲಿ ನೀವು ನಡೆಸಬೇಕು. ಅದಕ್ಕೆ ಮನಮೋಹನ್ ಸಿಂಗ್ ಅವರಿದ್ದಾರೆ, ಆರ್ಥಿಕ ತಜ್ಞರು ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಹತ್ರ ಏನು ಜನ, 9 ಏನಿದ್ದಾರೆ ಅಜಿತ್ ದೋಭಾಲ್ ಹಿಡ್ಕೊಂಡು, ಎಲ್ಲ ಚೋರು ಜನ ಇದ್ದಾರೆ. ಇವರನ್ನು ನೀವು ದೂರಿಟ್ಟು ಒಳ್ಳೆಯವ್ರನ್ನ ಆಡಳಿತ ಬಲ್ಲವರನ್ನು ನೀವು ತೆಗೆದುಕೊಂಡು ಹೋದರೆ ಅದು ಭಾಳ ಉತ್ತಮ ಅಂತ ಹೇಳ್ತಾ, ಇಲ್ಲಿ ಬುಲೆಟ್ ಟ್ರೈನ್ ಅವಶ್ಯಕತೆ ಇಲ್ಲ. 3,000 ಏನು ನೀವು ವಲ್ಲಭಾಯಿ ಪಟೇಲ್ ಮೂರ್ತಿಯನ್ನು ಮಾಡಿದ್ರಿ, ಅಲ್ಲಿ ಅದೇ ಹಣದಿಂದ ನೀವು ಏನಾದರೂ ಒಂದು ಯೂನಿವರ್ಸಿಟಿ ಮಾಡಿದರೆ ಬೇರೆ ದೇಶದ ಜನ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾಯಿದ್ರು, ಕಲಿತಾ ಇದ್ದರು, ಈ ದೇಶಕ್ಕೆ ಒಂದು ಆರ್ಥಿಕ ಸ್ಥಿತಿ ಹೆಚ್ಚಾಗ್ತಾ ಇತ್ತು. ಅದೆಲ್ಲ ಬಿಟ್ಟು ಮಾತಿಗೆ ಬಾರದ ಕೆಲಸಗಳನ್ನು ನೀವು ಮಾಡ್ಕೋತ ಹೋದರೆ ಬಡವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾ, ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ತಾವು ಸಾರ್ವಜನಿಕರೆಲ್ಲ ಬೆಂಬಲ ಕೊಡಬೇಕು, ಬಡವರ ಪರವಾಗಿ ನಿಂತವ್ರನ್ನ ನೀವು ಬೆಂಬಲಿಸಬೇಕು. ಯಾವುದು 1925 RSS ಯಾವುದು ದೇಶದ್ರೋಹ ಕೆಲಸ ಮಾಡಿತ್ತು 1947, ಈಗಲೂ ಸಹಿತ ದೇಶದ್ರೋಹ ಕೆಲಸವನ್ನು ಮಾಡ್ತಾ ಇದೆ. ಅಂಥವ್ರಿಗೆ ನೀವು ಸರ್ಕಾರವನ್ನು ನೀವು ನಡೆಸಲಿಕ್ಕೆ ಕೊಡ್ತೀರಿ, ಬಡವರ ಪಾಯಿ ನಿಲ್ಲಬೇಕು ಅಂತೇಳಿ ಕೇಳ್ಕೋತಾ ನನ್ನ 2 ಮಾತುಗಳಿವೆ.